ಬಂದಿದ್ದೆ. ನಳಂದ ಯೂನಿವರ್ಸಿಟಿ ಬಗ್ಗೆ ಇವತ್ತು ಮಾತಾಡಬೇಕು. ನಳಂದ ಯೂನಿವರ್ಸಿಟಿ ಬಗ್ಗೆ ಯಾಕೆ ಮಾತಾಡಬೇಕು ಅಂದರೆ, ನೋಡಿ, ದೇಶ ಪ್ರೇಮ ಫಸ್ಟು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಭಗತ್ ಸಿಂಗ್ ಪ್ರಾಣ ಕಳ್ಕೊಂಡಿದ್ದಾರೆ, ರಾಜಗುರು ಪ್ರಾಣ ಕಳ್ಕೊಂಡಿದ್ದಾರೆ, ಮಂಗಳ ಪಾಂಡೆ ಪ್ರಾಣ ಕಳ್ಕೊಂಡಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಪ್ರಾಣ ಕಳ್ಕೊಂಡಿದ್ರು ನಾವೇನು ಮಾಡ್ತೀವಿ, ನೆಹರು ದೊಡ್ಡ ಲೀಡರ್ ಅಂತೆ, ಇಂದಿರಾ ಗಾಂಧಿ ದೊಡ್ಡ ಲೀಡರ್ ಅಂತೆ, ರಾಹುಲ್ ಗಾಂಧಿ ದೊಡ್ಡ ಲೀಡರ್ ಅಂತೆ. ಏನಾಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ. ರಾಹುಲ್ ಗಾಂಧಿ ಹೂಸ್ ಬಿಟ್ಟರೆ ಗಮ್ಮನಂತೇನೋ ರಾಜಕಾರಣಿಗಳು ನೋಡ್ತಾ ಇದ್ದೀವಿ ನಾವು. ಏನು ಅಂದರೆ, ಆತನೇ ಪ್ರಧಾನಮಂತ್ರಿ ಆಗಿರಬೇಕು. ಆತ ಬುದ್ಧಿ ಇಲ್ಲದಿರೋ ಮನುಷ್ಯ. ಆತ ಪ್ರಧಾನಮಂತ್ರಿ ಆಗಿದ್ದರೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ನೋಡಿ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂತ ಇವರು ಅಧಿಕಾರಕ್ಕೆ ಬಂದವರು ಮೈಸೂರಿನಲ್ಲಿ ಪ್ಯಾಲೇಸ್ ಕಟ್ಟಿಸ್ಕೊತಾ ಇದ್ದಾರಂತ ಮುಖ್ಯಮಂತ್ರಿಗಳು. ನಮಗೆಲ್ಲ ಗೊತ್ತೇ ಇಲ್ಲ ರೀ. ಏನಾಗುತ್ತೆ, ಜನಗಳು ಕತ್ತೆ ಕುದುರೆ ಈಕ್ವೇಟ್ ಮಾಡಿಬಿಟ್ಟಿದ್ದಾರೆ, ಒಂದು ಸಮ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ಏನಾಗುತ್ತೆ, ಹೇಗೋ ಎಲೆಕ್ಷನ್ ನಡೆಸ್ಕೊಂಡು ನಮ್ಮದು ದೊಡ್ಡ ಡೆಮಾಕ್ರಸಿ, ಮದರ್ ಆಫ್ ಡೆಮಾಕ್ರಸಿ, ಓಲ್ಡ್ ಡೆಮಾಕ್ರಸಿ, ಅಮೆರಿಕಾ ನಮ್ಮದು ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ಕೊಂಡು ಬರೀ ಉಂಡೆ ನಮಗೆ ತಿಕ್ತಾ ಇದ್ದಾರೆ. ನಮಗೆ ಇದು ಸರಿನಾ ತಪ್ಪ, ನಾವೆಷ್ಟು ಪ್ರಬುದ್ಧರಾಗಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಉದಾಹರಣೆ ತಗೊಂಡು ಮಾತಾಡಬೇಕಾಗತ್ತೆ. ಉದಾಹರಣೆ ತಗೊಂಡು ಮಾತಾಡಬೇಕು ಅಂದರೆ, ಹಿಂದೆ ವಿದ್ಯಾಭ್ಯಾಸ ಪೂರ್ತಿ ಆಗಬೇಕು ಅಂತಂದರೆ ಕೋಶ ಓದಬೇಕು. ಕೋಶ ಅಂತಂದರೆ ಥಿಯರಿ, ಪುಸ್ತಕಗಳನ್ನ ಓದಬೇಕು, ದೇಶನ ಸುತ್ತಬೇಕು ಅಂತ ಹೇಳ್ತಾ ಇದ್ರು. ಇದು ಭಾಳ ಹಳೆಗಾದೆ, ಕೋಶ ಓದು ದೇಶ ಸುತ್ತು ಅನ್ನೋದು. ಇದು ಪುನರುತ್ಥಾನ ಆಗಬೇಕಾಗಿದೆ. ಯಾಕೆಂದರೆ ನರೇಂದ್ರ ಮೋದಿಯವರು ಬನ್ನಿ, ಏನಾಗಿದೆ, ಇಂಡಿಯನ್ ಪೀನಲ್ ಕೋಡ್ನೆಲ್ಲ ರದ್ದುಗೊಳಿಸಿ ಆಗಲೇ ಕಾನೂನು ಆಗೋಗ್ಬಿಟ್ಟಿದೆ. ಪ್ರೆಸಿಡೆಂಟ್ ಒಪ್ಪಿಗೆನೂ ತಗೊಂಡಿದೆ, ಪಾರ್ಲಿಮೆಂಟಲ್ಲಿ ಒಪ್ಪಿಗೆ ತಗೊಂಡಿದೆ. ಜುಲೈ 1ನೇ ತಾರೀಕಿಂದ ಹೊಸ ಕ್ರಿಮಿನಲ್ ಪ್ರೊಸೀಜರ್ಗಳು ಮತ್ತು ಈ ಇಂಡಿಯನ್ ಪೀನಲ್ ಕೋಡ್ ಬದಲಿ ಭಾರತೀಯ ದಂಡ ಸಂಹಿತೆ, ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ಸುರಕ್ಷಾ ಸಂಹಿತೆ, ಭಾರತೀಯ ಇದು ಸಾಕ್ಷಿ ಅಧಿನಿಯಮ ಅಂತಂದ್ಬಿಟ್ಟು ಹೊಸ ಹೊಸ ಕಾನೂನುಗಳು ಬಂದಿದೆ. ಜುಲೈ 1ರಿಂದ ಎಫೆಕ್ಟ್ ಆಗಿದೆ. ಅದಕ್ಕೆ ಪೂರಕವಾಗಿ ಮಾತಾಡಬೇಕು. ನಾವು ಮಾತಾಡಬೇಕು ಅಂದರೆ ಪ್ರತಿಯೊಬ್ಬರೂ ದೇಶಭಕ್ತರಾಗಬೇಕು. 140 ಕೋಟಿ ಜನದಲ್ಲಿ ಇವತ್ತು 20 ಕೋಟಿ ಜನ ದೇಶಭಕ್ತರು ಇಲ್ಲ ರೀ. ಎಲ್ಲ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ, ಯಾಕಂದರೆ ಎಲೆಕ್ಟ್ ಆಗ್ಬಿಟ್ಟಿರ್ತಾರೆ. ಹೇಗೋ ಅಧಿಕಾರ ಹುಚ್ಚು ಮುಂಡೆ ಮದುವೆಲ್ಲಿ ಉಂಡೋನೇ ಜನ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಪ ಸ್ವಲ್ಪ ದೇಶದ ಬಗ್ಗೆ ಮಾತಾಡ್ತಾರೆ. ಇದು ತಪ್ಪು. ಏನಾಗಿದೆ, ಪಾರ್ಲಿಮೆಂಟಲ್ಲಿ ಎಂ ಪಿ ಆಗಿ ಎಲೆಕ್ಷನ್ ಆಗ್ತಾರೆ, ಎಂ ಪಿ ಆಗಿ ಎಲೆಕ್ಟ್ ಆಗಿ ಗೆದ್ದುಬಿಟ್ಟು ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಏಕತೆಯ ಬಗ್ಗೆ ಕಾಪಾಡ್ತೀವಿ ಅಂತ ಪ್ರಮಾಣ ವಚನ ತೊಗೊಂಡವರು ಸಣ್ಣ ಪುಟ್ಟ ಹ್ಯಾಟ್ ಬಿದ್ದೋಯ್ತು ಅಂತಂದರೆ ಸೌತ್ ಇಂಡಿಯಾ ಬೇರೆ ಆಗಬೇಕಾಗತ್ತೆ ಅಂತ ಮಾತಾಡ್ತೀವಿ. ಇಂಥ ಎಂ ಪಿಗಳನ್ನ ನೋಡಿದ್ದೀವಿ. ಅವ್ರನ್ನ ಜನ ಬುದ್ಧಿವಂತರಿದ್ದಾರೆ, ಜನ ಸ್ವಾಭಿಮಾನಿಗಳಿದ್ದಾರೆ, ಜನ ಸ್ವಾವಲಂಬನೆ ಇದ್ದಾರೆ, ಜನ ದೇಶಭಕ್ತರಿದ್ದಾರೆ. ಆದ್ದರಿಂದ ಅವ್ರನ್ನ ಮುರಿದು ಮೂಲೆ ಕೂರಿಸಿ ಇವತ್ತಿನ ದೇಶವನ್ನು ಕಾಯ್ತಕ್ಕಂಥ ಕೆಲಸ ಡೆಮಾಕ್ರಸಿ ಒಳಗಾಗಿದೆ. ಸಟ್ ಅನ್ ಎಕ್ಸ್ಟೆಂಟ್ ಓಕೆ ಅಂತ ಹೇಳ್ಬೋದು. ಇದೆಲ್ಲ ಮಾತಾಡಬೇಕಾದ್ರೆ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಬೇಕು. ಬದುಕಲ್ಲಿ ವಿದ್ಯಾಭ್ಯಾಸನೂ ಅವಿಭಾಜ್ಯ ಅಂಗ. ಹಾಗಾಗಿ ಒಂದೊಂದೇ ವಿಷಯಗಳನ್ನ ಎತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಬೇಕು. ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಬೇಕು ಅಂದರೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕು. ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕು ಅಂದರೆ ಬನ್ನಿ, ಅತ್ಯಂತ ಪುರಾತನವಾದ ಇನ್ಸ್ಟಿಟ್ಯೂಷನ್ ನಳಂದ ವಿಶ್ವವಿದ್ಯಾಲಯ. ನೋಡಿ, ಬಿಹಾರದಲ್ಲಿತ್ತು ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ಅಂತ ಅಂದ್ಬಿಟ್ಟು. ಇವಾಗ ಏನಾಗಿದೆ, ಲಾಹೋರ್ ಅಂತ ಅಂದ್ಬಿಟ್ಟು ಪಾಕಿಸ್ತಾನದಲ್ಲಿದೆ. ಬಟ್ ಇವತ್ತು ಮಾತಾಡ್ತಿರೋ ವಿಷಯ ಬಿಹಾರದಲ್ಲಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತ್ರ ಮಾತಾಡ್ತೀವಿ. ಯಾಕೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಇತ್ತೀಚೆಗೆ 2-3 ದಿನಗಳ ಹಿಂದೆ ನರೇಂದ್ರ ಮೋದಿಯವರು ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ನ ಮಾಡಿದ್ರು. ಅದನ್ನು ಪುನರುತ್ಥಾನ ಮಾಡಬೇಕು. ಮತ್ತು ಏನು ಹಾಳಾಗಿತ್ತು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಅದರ ವೈಭವವನ್ನು ಮತ್ತೆ ತರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಅದನ್ನು ಹೊಸ ಬಿಲ್ಡಿಂಗ್ನ, ಹೊಸ ಸಿಸ್ಟಮ್ನ ಇನಾಗ್ರೇಟ್ ಮಾಡಿದ್ರು. ಅದರಿಂದ ನಾವು ಸಹ ಮಾತಾಡ್ತೀವಿ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡಬೇಕು ಅಂದರೆ, ನಳಂದ ವಿಶ್ವವಿದ್ಯಾಲಯ ಎಷ್ಟು ಹಳೆಯದು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ನೋಡಿ, ಈಗ 2400ನೇ ಇಸ್ವಿನಲ್ಲಿ ಇದ್ದೀವಿ ಅಂದರೆ, 2 ಕ್ರಿಸ್ತಗಿಂತ ಹಿಂದಿನ ಕಾಲ ಹೇಗೆ ಮಾಡ್ತಿದ್ವಿ ಅಂತಂದರೆ, ಬಿ ಸಿ ಅಂತ ಹೇಳಿದ್ವಿ, ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತಿದ್ವಿ. ಬಿ ಸಿ ಅಂತ ಹೇಳಬೇಕು ಅಂತಂದರೆ 500 ವರ್ಷಗಳ ಹಿಂದೆ, ಅಂದರೆ ಇಂದಿಗೆ ಸುಮಾರು 3000 ವರ್ಷಗಳ ಹಿಂದೆ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು ನೋಡಿ, ಏನು ಬ್ರಾಹ್ಮಣರಿದ್ದರು, ಬ್ರಾಹ್ಮಣರು ಜಿಂಕೆ ಮಾಂಸವನ್ನು ತಿಂತಾ ಇದ್ದರು. +1 ಸ್ಕೋರ್ ಮಾಡೋದು ಮನುಷ್ಯನ ಸ್ವಭಾವ. ನಾನು 10 ಅಂದರೆ 11 ಅಂತಾರೆ, 100 ಅಂದರೆ ಮೇಲ್ನಂದೊಂದು ಇರಲಿ ಅಂತಾರೆ, 1000 ಅಂದರೆ ಮೇಲ್ನಂದೊಂದು ಇರಲಿ ಅಂತಾರೆ, 1,00,000 ಅಂದರೆ ಮೇಲ್ನಂದೊಂದು ಇರಲಿ ಅಂತಾರೆ, 1,00,000,000 ಅಂದರೆ ಮೇಲ್ನೊಂದೊಂದು, 1,000,000,000 ಅಂದರೆ ಮೇಲ್ನಂದೊಂದು ಇರಲಿ, 1,000,000,000 ಅಂದರೆ ಮೇಲ್ನಂದೊಂದು ಇರಲಿ ಅಂತಾರೆ. ಇದು ಮನುಷ್ಯನ ಸ್ವಭಾವ. ಇದು
ಏನಾಗುತ್ತೆ, ಯಾರು ವಿದ್ಯಾವಂತರೆಲ್ಲ ಇದಿರುತ್ತೆ. ಹಾಗಾಗಿ ಏನಾಯಿತು, 8ನೇ ಶತಮಾನದವರೆಗೂ ಬ್ರಾಹ್ಮಣರು ಮಾಂಸ ತಿಂತಿದ್ರಂತೆ. ಶಂಕರಾಚಾರ್ಯ ಕಾಲ ಒಂದು ಕಟ್ ಆಫ್ ಡೇಟ್ ಅಂತ ತಗೊಂಡ್ರೆ ಏನಾಯಿತು, ಬ್ರಾಹ್ಮಣರಲ್ಲೇ ಒಂದು ಗುಂಪು, ನಾವು ಮಾಂಸ ತಿನ್ನೋದಿಲ್ಲ, ಸೂರ್ಯ ಮುಳುಗಕ್ಕಿಂತ ಮುಂಚೆ ಊಟ ಮಾಡ್ತೀವಿ, ಆಮೇಲೆ ಊಟ ಮಾಡೋದಿಲ್ಲ ಅಂತ ಒಂದು, ಅವ್ರನ್ನ ಜೈನರು ಅಂತ ಕರೆದ್ವಿ ರೀ ನಾವು. ಜೈನರಲ್ಲೇ ಒಂದು ಭಾಗವನ್ನು ಬುದ್ಧಿಷ್ಟರು ಅಂತ ಕರೆದ್ರು. ಅವರು ಅಲ್ಪ ಸ್ವಲ್ಪ ಮಾಂಸ ತಿನ್ನೋರು. ಚೈನಾದಲ್ಲಿ ಮತ್ತು ಥಾಯ್ಲೆಂಡಲ್ಲಿ ಹೋದ್ರೆ ನೋಡ್ತೀವಿ ನಾವು, ವಿಯೆಟ್ನಾಮಲ್ಲಿ ಹೋದರೆ ಸ್ವಲ್ಪ ಸ್ವಲ್ಪ ಮಾಂಸ ತಿಂತಾರೆ. ಏನಾಯಿತು, ಜೈನರು ಬುದ್ಧರು ಇದಾಯಿತು, ಒಂದು ಕೌಲು ಹೊಡಿತು. ಈ ಥರ ಕೌಲು ಹೊಡೆದಿದ್ದು ಏನಾಯಿತು, ಅವರು ಬುದ್ಧಿವಂತರು ಇದ್ದರು, ಯಾಕಂದರೆ ಮೂಲತಃ ಬ್ರಾಹ್ಮಣರು. ಅವರೇನು ಮಾಡಿದ್ರು, ಅತ್ಯಂತ ದೊಡ್ಡ ಯೂನಿವರ್ಸಿಟಿ ಮಾಡಿದ್ರು. ಪ್ರಪಂಚದಲ್ಲಿ ಜನ ಡ್ರೆಸ್ಸೇ ಹಾಕೋತಿರಲಿಲ್ಲ ರೀ, ಡ್ರೆಸ್ಸೇ ಹಾಕೊಳ್ತಿದ್ದನ್ನು ಹಾಕದೇ ಇರತಕ್ಕಂಥ ಕಾಲದಲ್ಲಿ ಯೂನಿವರ್ಸಿಟಿನ ಮಾಡಿದ್ರು. ಯೂನಿವರ್ಸಿಟಿ ಮಾಡಿದ್ರೆ ನೋಡಿ, ಲೆಕ್ಚರರ್ಸ್ಗಳು, ಪ್ರೊಫೆಸರ್ಸ್ಗಳು, ರಿಸರ್ಚ್ ಮಾಡೋರು 10,000 ಜನ ಇದ್ರಂತೆ. 10,000 ಜನ ಇದ್ದರೆ ಸ್ಟೂಡೆಂಟ್ಸ್ಗಳು ಹೇಗಿದ್ದು, ಎಷ್ಟು ಜನ ಇರ್ಬೋದು ಅಂತ ಯೋಚನೆ ಮಾಡ್ತಾ ಹೋದರೆ 100,000 ಜನ ಇದ್ದಂಥ ಸ್ಟೂಡೆಂಟ್ಗಳು. ಮತ್ತು ಅಲ್ಲಿ ಲೈಬ್ರರಿ ಇತ್ತು, ಲೈಬ್ರರಿನಲ್ಲಿ ಬುಕ್ಕುಗಳಿದ್ವಂತೆ, ಕೋಟ್ಯಂತರ ಬುಕ್ಕುಗಳಿದ್ವಂತೆ. ಮತ್ತು ವಿದ್ಯಾರ್ಥಿಗಳು 100,000 ವಿದ್ಯಾರ್ಥಿಗಳು ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದರಂತೆ. ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. IBN ಬಟೂಟಾ ಅಂತ ಅಂದ್ಬಿಟ್ಟು ದುಬೈಗೆ ಹೋದರೆ ಬಟೂಟಾ ಮಾಲ್ ಅಂತ ನೋಡ್ಬೋದು. ಬಟೂಟಾ ಮಾಲ್ ತುಂಬ ವಿಶಾಲವಾಗಿರ್ತಕ್ಕಂಥ ಶಾಪಿಂಗ್ ಮಾಲು. ಅಲ್ಲಿ ಏನಾಗಿದೆ, IBN ಬಟೂಟಾ ಏನು ಮಾಡಿದ್ದಾನೆ, ಇಂಥ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಬಂದು ಸ್ಟಡಿ ಮಾಡ್ತಾನೆ. ಅದು ಸ್ಟಡಿ ಮಾಡಿದ್ಮೇಲೆ ಏನಾಗುತ್ತೆ, ಅದ್ರ ಕೆಲವು ಮಾಡೆಲ್ಗಳು ಮಾಡ್ತಾನೆ. ಮಾಡೆಲ್ಗಳು ಹೇಗೆ ಮಾಡ್ತಾನೆ ಅಂತಂದರೆ, ಹಿತ್ತಾಳೆ ಅಥವಾ ಕಾಪರ್ನ ಹಿತ್ತೊಗೊಂಡ್ಬಿಟ್ಟು ಕೆಲವು ಮಾಡೆಲ್ಗಳನ್ನ ಮಾಡಿ ಇಟ್ಟಿದ್ದಾನೆ. ಖಗೋಳ ಶಾಸ್ತ್ರ ಅಂದರೆ ನಾವು ಗ್ರಹಗತಿಗಳ ಚಲನವಲನಗಳನ್ನ ನೋಡ್ಕೊಂಡು ನಮ್ಮ ಸ್ವಭಾವವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ವಿಧಾನ. ಇದ್ರದ್ದು ಮಾಡೆಲ್ಗಳು ಇಟ್ಟಿದ್ದಾನೆ, ಇವಾಗಲೂ ನೋಡ್ಬೋದು ಬಟೂಟಾ ಮಾಲಲ್ಲಿ. ಏನು ಅಂದರೆ, ಒಂದು ಉದಾಹರಣೆ ಹೇಳ್ತಿದ್ದೀನಿ. ಏನು ಅಂದರೆ, ಇಂಥ ದೊಡ್ಡ ವಿಶ್ವವಿದ್ಯಾಲಯ 3,000 ವರ್ಷಗಳ ಹಿಂದೆ ಮಾಡಿದ್ರು ಅಂತಂದರೆ ಎಷ್ಟು ಹೆಮ್ಮೆ ಪಡಬೇಕು ನಾವು. ಹೆಮ್ಮೆ ಪಟ್ಕೊಳ್ಳೋದೇ ಇಲ್ಲ ರೀ. ಎಲ್ಲೋ ಹಾರ್ವರ್ಡ್ ಯೂನಿವರ್ಸಿಟಿ ಅಂತೆ, MIT ಇದಂತೆ, ಅಲ್ಲಿ ಟೆಕ್ನ ಇದನ್ನು ತೊಗೊಂಡವರು ಭಾಳ ಫೇಮಸ್ ಅಂತ ಈ ಥರ ಆಗ್ತಿ. ಬನ್ನಿರಿ, ನಾಲಂದ ವಿಶ್ವವಿದ್ಯಾಲಯ ಇತ್ತು, ತಕ್ಷಶಿಲಾ ವಿಶ್ವವಿದ್ಯಾಲಯ ಇತ್ತು. ತಕ್ಷಶಿಲಾದ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ನಾಲಂದ ವಿಶ್ವವಿದ್ಯಾಲಯದಲ್ಲಿ ಮಾತಾಡಬೇಕು ಅಂತಂದರೆ ನೋಡಿ, 3,000 ವರ್ಷಗಳ ಹಿಂದೆ, ಇಂದಿಗೆ ಸುಮಾರು 3,000 ವರ್ಷಗಳ ಹಿಂದೆ ನಾಲಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಯಾರು ಸ್ಥಾಪನೆ ಮಾಡ್ತಾರೆ, ಬುದ್ಧಿಸ್ಟ್ ಮಂಕುಗಳು, ಸನ್ಯಾಸಿಗಳನ್ನ ಮಂಕ್ ಅಂತ ಕರೀತಾರೆ. ಬುದ್ಧಿಸ್ಟ್ ನಮ್ಮ ಹಿಂದೂಗಳಲ್ಲಿ, ಬ್ರಾಹ್ಮಣರಲ್ಲಿ ಸನ್ಯಾಸಿಗಳು ಕರಿತೀವಿ, ಅದಕ್ಕೆ ಈಕ್ವಲೆಂಟ್ ಶಬ್ದ ಮಂಕುಗಳು ಅಂತ. ಬುದ್ಧ ಒಬ್ಬ ಮಂಕು. ಏನಾಗುತ್ತೆ, ಕುಮಾರಗುಪ್ತ ಅಂತಂದ್ಬಿಟ್ಟು ಒಬ್ಬ ರಾಜ ಇರ್ತಾನೆ, ಅವನ ಆಶ್ರಯದಲ್ಲಿ ನಾಲಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಇವತ್ತಿಗೆ ಸುಮಾರು 3,000 ವರ್ಷಗಳ ಹಿಂದೆ ನಾಲಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ, ಕುಮಾರಗುಪ್ತ ಅಂತಂದ್ಬಿಟ್ಟು. ನೋಡಿ, ನಾವು ಚಂದ್ರಗುಪ್ತನ ಕೇಳ್ತೀವಿ, ಮೌರ್ಯರ ಡೈನೆಸ್ಟಿ ಬಗ್ಗೆ ಓದ್ತೀವಿ, ಹಿಸ್ಟ್ರಿ ಬಗ್ಗೆ. ಇದನ್ನ ಯಾಕೆ ನಾವು ಓದಿಲ್ಲ, ಇದನ್ನ ಯಾಕೆ ಮರೆಮಾಚಿದ್ದಾರೆ ಅಂತಂದರೆ, ಜವಾಹರ್ಲಾಲ್ ನೆಹರು ಕಾರಣ, ಕಾಂಗ್ರೆಸ್ಸೇ ಕಾರಣ. ಏನು ಅಂದರೆ, ಈ ಥರ ನಾಲಂದ ವಿಶ್ವವಿದ್ಯಾಲಯ ಇತ್ತು, ಅಲ್ಲಿ 10,000 ಜನ ಲೆಕ್ಚರರ್ಸ್ಗಳು, ಪ್ರೊಫೆಸರ್ಸ್ಗಳು ರಿಸರ್ಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ರು, 100,000 ಜನ ವಿದ್ಯಾರ್ಥಿಗಳಿದ್ರು. ಅದರಲ್ಲೇ ಒಬ್ಬ IBN ಬಟೂಟ ಮುಸ್ಲಿಮರು ಬಂದಿದ್ರು. ಯೇಸು ಕ್ರಿಸ್ತನು ಬಂದಿದ್ದ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಮಾತಾಡ್ತೀನಿ. ಯೇಸು ಕ್ರಿಸ್ತನು ಪಾಠ ಕಲ್ತ್ಕೊಂಡು ಹೋಗಿದ್ದಾನೆ ಇದರಲ್ಲಿ, ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಏನು ಅಂತ, ಇಷ್ಟೆಲ್ಲ ಪ್ರಬುದ್ಧವಾಗಿರ್ತಕ್ಕಂಥ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಏನಾಗುತ್ತೆ, ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ರೀ, ಇವಾಗಲೂ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಎಲ್ಲೂ ಇಲ್ಲ. ಏನು ಅಂದರೆ, ವಿದ್ಯಾಭ್ಯಾಸ ಕಲಿತಕ್ಕ ಆಸೆ ಪಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಊಟ ಕೊಡೋರು, ಉಳಿಕೊಳ್ತಕ್ಕಂಥ ವ್ಯವಸ್ಥೆ ಕೊಡೋರು, ಮತ್ತು ಬಟ್ಟೆ ಕೊಡೋರು, ಮತ್ತು ಅವ್ರಿಗೆ ದುಡ್ಡು ಕೊಡೋರು, ರಿಸರ್ಚ್ ಮಾಡು ನೀನು, ಈ ಥರ ತಯಾರಾದಂಥ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳ ಸಹಾಯದೊಂದಿಗೆ ಬೇರೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ, ಬೇರೆ ಗ್ರಹಗಳಲ್ಲಿರ್ತಕ್ಕಂಥ ಜನಗಳೊಂದಿಗೆ ಸಂವಾದ ಮಾಡ್ತಿದ್ರು. ಅಂಥವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು. ಈಗೇನಾಗಿದೆ, ಜಾತಿಗಳ ಜೊತೆ ವಿಕೆಟ್ ಈಕ್ವೇಟ್ ಮಾಡ್ತಾ ಏನಾಗಿದೆ, ಜನಿವಾರ ಹಾಕೊಂಡ್ರು ಬ್ರಾಹ್ಮಣ, ಆ ಥರ ಬಂದ್ಬಿಟ್ಟಿದೆ. ತಪ್ಪು ಇದು. ಏನು ಅಂತಂದರೆ, ಬ್ರಾಹ್ಮಣ ಅಂದರೆ ಸೃಷ್ಟಿಯ ರಹಸ್ಯವನ್ನು ಭೇದಿಸ್ತಾ ಅದನ್ನು ಬದುಕುಗಳು ಅಳವಡಿಸ್ಕೊಂಡಿರ್ತಕ್ಕಂಥವನು, ಒಳ್ಳೆ ಬದುಕನ್ನ ಬದುಕ್ತಾ ಇರೋನು ಬ್ರಾಹ್ಮಣ ಅಂತ ಹೇಳ್ಬೋದು. ಈ ಥರ ಇದು ಮಾಡ್ಕೊಂತ ಹೋದರೆ ನರೇಂದ್ರ ಮೋದಿಯವರು ಬ್ರಾಹ್ಮಣರು ಅಂತ ಹೇಳ್ಬೋದು. ಆತ OBC ಕ್ಯಾಟಗರಿಯಿಂದ ಬಂದಿರೋರಂತೆ. ನಮ್ಮ ಕಾಂಗ್ರೆಸ್ನವರು ಮತ್ತು ವಿರೋಧ ಪಕ್ಷದವರು ಬೇಕಾದಷ್ಟು ಮಾತಾಡ್ತಾರೆ. ನರೇಂದ್ರ ಮೋದಿ ಕ್ಯಾಬಿನೆಟಲ್ಲಿ
ಓ ಬಿ ಸಿಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ರಾಜಕೀಯದ ಆಟ ಇದು. ಅವ್ರಿಗೆ ಗೊತ್ತೇ ಇಲ್ಲ ರೀ, ನರೇಂದ್ರ ಮೋದಿ ಹಿಮ್ಸೆಲ್ಫ್ ಇದೆ ಓ ಬಿ ಸಿ ಕ್ಯಾಂಡಿಡೇಟ್, ಇದ್ಯಾಕೆ ಹೇಳೋದಿಲ್ಲ ಇವರು? ಇವ್ರು ಏನಾಗುತ್ತೆ, ಯಾಮಾರಿಸೋದು ಮತ್ತು ಸುಳ್ಳು ಹೇಳೋದು, ಮೋಸ ಮಾಡ್ಕೊಂಡು ಮೋಸ ಚಲಾವಣೆ ನಡೆಸ್ತಾ ಅಧಿಕಾರಕ್ಕೆ ಬರೋದು, ಬಂದು ಅಧಿಕಾರವನ್ನು ಶಾಶ್ವತವಾಗಿ ಇಡೋದು ನೋಡ್ಕೊಳ್ಳೋದು ಇವ್ರ ಹಣೆ ಬರಾಬಿಡಿದೆ.